ಎರಡು ಸಾವಿರದ ಇಪ್ಪತ್ತರಲ್ಲಿ ಬರೀ ಕೆಟ್ಟ ಸುದ್ದಿಗಳನ್ನೇ ಕೇಳಿ ಕೇಳಿ ಬೇಜಾರಾಗಿದ್ದ ಎಲ್ಲರಿಗೂ ಮೇಘನಾರಾಜ್ ಅವರ ಕಡೆಯಿಂದ ರಾತ್ರೋರಾತ್ರಿ ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದು ಬಂದಿದೆ ಚಿರಂಜೀವಿ ಸರ್ಜಾ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಅಂದೇ ಮೇಘನರಾಜ್ ಅವರಿಗೆ ಡೆಲಿವರಿ ಆಗುತ್ತದೆ ಮತ್ತು ಅಂದೇ ಪುಟ್ಟ ಚಿರು ಅವರ ಆಗಮನವಾಗುತ್ತದೆ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಇದು ಸಾಧ್ಯವಾಗಿಲ್ಲ ಬದಲಿಗೆ ಇಂದು ಸಾಧ್ಯವಾಗಿದ್ದು ಮೇಘನಾರಾಜ್ ಅವರು ಈ ಸಂತಸವನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಗುಡ್ ನ್ಯೂಸ್ ಮೇಘನಾರಾಜ್ ಅವರಿಗೆ ಮಗು ಆಯ್ತಾ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಚಿರು ಇಲ್ಲದ ಮೇಘನ ಅವರ ಬಾಳಲಿ ಇನ್ನು ಮುಂದೆ ಬರೀ ಗುಡ್ ನ್ಯೂಸ್ಗಳೇ ಬರಲಿ ಎನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ತಿರು ಸರ್ಜಾ ಅವರ ಹುಟ್ಟುಹಬ್ಬ ಇದ್ದ ಕಾರಣ ಮತ್ತು ಮೇಘನಾರಾಜ್ ಅವರಿಗೆ ಇದೀಗ ಡಿಲಿವರಿಗೆ ಸಮಯ ಹತ್ತಿರ ಬಂದಿರುವ ಕಾರಣ ಅಂದೇ ಡಿಲಿವರಿ ಆಗುತ್ತೆ ಅಂತ ಎಲ್ಲ ಕಡೆ ಹೇಳಲಾಗಿತ್ತು ಆದರೆ ಚಿರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮೇಘನಾ ಅವರು ಚಿರು ಅವರ ಸಮಾಧಿಯ ಬಳಿ ಹೋಗಿ ಎಲ್ಲ ಪೂಜೆಗಳನ್ನು ನೆರವೇರಿಸಿ ಚಿರು ಅವರಿಂದ ತಮಗು ಮತ್ತು ಹುಟ್ಟುವ ಮಗುವಿಗೆ ಆಶೀರ್ವಾದ ಪಡೆದು ಬಂದಿದ್ದಾರೆ ಈ ಸಮಯದಲ್ಲಿ ಮೇಘನಾ ಅವರು ಮಾತನಾಡಿ ಚಿರು ಯಾವಾಗ ಬರಬೇಕು ಅನಿಸುತ್ತದೆಯೋ ಆವಾಗ ಬರುತ್ತಾರೆ ಅವರಿಗೆ ಇಷ್ಟ ಬಂದ ಟೈಮ್ನಲ್ಲಿ ಬರುತ್ತಾರೆ ಅಂತ ಹೇಳಿದ್ದರು ಇದು ಚಿರುವಿನ ಇಷ್ಟ ಚಿರು ಇವತ್ತು ಬೇಕಾದರೂ ಬರಬಹುದು ನಾಳೆ ಬೇಕಾದರೂ ಬರುತ್ತೆ ಬಹುದು ಎಂದು ಹೇಳಿದ್ದರು ಆದರೆ ಮೇಘನರಾಜ್ ಅವರ ತಂದೆ ಸುಂದರಾಜ್ ಅವರು ಮಾತನಾಡಿ ಮೇಘನಾ ಅವರು ಇಂದು ಆಸ್ಪತ್ರೆಗೆ ಅಡ್ಮಿಟ್ ಆಗುವುದಿಲ್ಲ ಇಂದು ಮಗುವಿನ ಜನನ ಆಗುವುದಿಲ್ಲ ಎಂದು ಹೇಳಿದ್ದರು ಆದರೆ ಇದೀಗ ಎಲ್ಲವೂ ಬದಲಾಗಿದ್ದು ರಾತ್ರೋರಾತ್ರಿ ಮೇಘನಾಜ್ ಅವರು ಭಾರಿ ದೊಡ್ಡ ಗುಡ್ ನ್ಯೂಸ್ ಒಂದನ್ನು ಎಲ್ಲರಿಗೂ ನೀಡಿದ್ದಾರೆ ಚಿರುವಿನ ಆಶೀರ್ವಾದವೋ ಅಥವಾ ಟೈಮ್ ಆದುದರ ಫಲವೋ ನಿನ್ನೆ ರಾತ್ರಿ ಸಣ್ಣದಾಗಿ ಮೇಘನಾ ಅವರಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ರಾತ್ರಿಯೇ ಮೇಘನಾ ಅವರು ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಎನ್ನುವ ಮಾಹಿತಿ ಬಂದಿದೆ ಇಂದು ರಾತ್ರಿಯಲ್ಲ ಮೇಘನರಾಜ್ ಅವರನ್ನು ಅಬ್ಸರ್ವೇಷನ್ನಲ್ಲಿ ಇಡಲಾಗಿದ್ದು ಇದೀಗ ಬೆಳ್ಳಂಬಳಿಗೆ ಸರಿಯಾದ ಸಮಯವನ್ನು ನೋಡಿಕೊಂಡು ಡಿಲಿವರಿ ಮಾಡಲಾಗುತ್ತದೆ ಎನ್ನುವ ಸುದ್ದಿಯೂ ಕೂಡ ಬಂದಿದೆ ಸಜ್ಜಾ ಕುಟುಂಬದವರು ದೈವ ಭಕ್ತರು ಅದರಲ್ಲೂ ಆಂಜನೇಯನ ಪರಮ ಭಕ್ತರು ಈ ಕಾರಣದಿಂದಾಗಿ ಸರಿಯಾದ ಸಮಯ ನೋಡಿಕೊಂಡು ಆ ಸಮಯಕ್ಕೆ ಡಿಲಿವರಿ ಮಾಡಲಾಗುವುದಂತೆ ಒಟ್ಟಿನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಸುದ್ದಿ ಅಧಿಕೃತವಾಗಿ ಪ್ರಕಟವಾಗಲಿದ್ದು ಈ ಗುಡ್ ನ್ಯೂಸ್ಗಾಗಿ ಇಡೀ ಕರ್ನಾಟಕದ ಜನತೆಯೇ ಕಾಯುತ್ತಿದೆ